ಸಾಯಿ ಸಚ್ಚರಿತ್ರೆ ಮೂರನೇ ಅಧ್ಯಾಯ ಓಂ ಶ್ರೀ ಸಾಯಿನಾಥಾಯ ನಮಃ ಈ ಅಧ್ಯಾಯದಲ್ಲಿ ಹೇಮಾಡ ಯೋಗ ಮತ್ತು ಈರುಳ್ಳಿ ಶ್ಯಾಮ್ ಅವರಿಗೆ ಸರ್ಪದಂಶ ಕಾಲರಾ ನಿಯಮ ಉಲ್ಲಂಘನೆ ಭಕ್ತಿಯ ಪರೀಕ್ಷೆ ಇವುಗಳನ್ನು ವಿವರಿಸಿದ್ದಾರೆ ನಿಜವಾಗಿಯೂ ಈ ಜೀವವು ಸತ್ವ ರಜಸ್ಸು ಮತ್ತು ತಮೋಗುಣಗಳಿಂದ ಮೀರಿದ್ದಾಗಿದೆ ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ ತಾನೇ ಕರ್ತ್ರ ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನರಿಯಲಾಗದೆ ಹೋಗುತ್ತಾನೆ ಈ ಮಾನವ ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನ ಪ್ರತಿಭಾನ್ವಿತರಾದ ಶ್ರೀ ಸಾಯಿಬಾಬಾ ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು ನಾವು ಶ್ರೀ ಸಾಯಿಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪವೆಂದು ತಿಳಿದು ಗೌರವಿಸುತ್ತೇವೆ ಆದರೆ ಅವರು ಯಾವಾಗಲೂ ನಾನು ದೇವರ ಸೇವಕ ಮತ್ತು ವಿಧೇಯ ಎಂದು ಹೇಳುತ್ತಿದ್ದರು ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ತಮ್ಮ ಧರ್ಮಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರಬೇಕೆಂದು ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರಾಗಿ ಮಾಡಿ ವಿಶ್ರಮಿಸಿ ಮಾಡಲು ವಿಶ್ರಮಿಸಿದರು ಅವರು ಯಾರೊಡನೆಯೂ ಪೈಪೋಟಿ ಮಾಡುತ್ತಿರಲಿಲ್ಲ ಮತ್ತು ಯಾರನ್ನೂ ನಿಂದಿಸುತ್ತಿರಲಿಲ್ಲ ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡು ಅವರಲ್ಲಿ ವಿನಯ ನಮ್ರತೆಗಳಿದ್ದವು ಮೂಢರನ್ನು ಅಧರ್ಮಿಗಳನ್ನು ಸರಿಯಾದ ಹಾದಿಗೆ ತರಲುಸಗ ಮತ್ತು ಧರ್ಮವನ್ನು ಪ್ರತಿಷ್ಠಾಪಿಸುವುದರ ಸಲುವಾಗಿ ಸಂತರು ಅವತಾರ ತಾಳುತ್ತಾರೆ ಎಂಬುದು ನಮಗೆ ತಿಳಿದ ವಿಷಯ ನಾವು ಪೂರ್ವ ಜನ್ಮದಲ್ಲಿ ಸುಕೃತ ಮಾಡಿದ್ದರೆ ಮಾತ್ರ ಅಂತಹ ಸಂತರ ಸಂಪರ್ಕ ಲಭಿಸುವುದು ಯೋಗ ಮತ್ತು ಈರುಳ್ಳಿ ಒಂದು ಸಾರಿ ಯೋಗ ಸಾಧಕರೊಬ್ಬರು ನಾನಾ ಸಾಹೇಬ್ ಚಾಂದೋರ್ಕರ್ ಅವರ ಸಂಗಡ ಶಿರಡಿಗೆ ಬಂದರು ಅವರು ಪತಂಜಲಿ ಮೊದಲಾದ ಯೋಗಶಾಸ್ತ್ರಗಳನ್ನು ಓದಿದ್ದರೆ ಹೊರತು ಅವರಿಗೆ ಪ್ರಾಯೋಗಿಕ ಪರಿಶ್ರಮವಿರಲಿಲ್ಲ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣಕಾಲವಾದರೂ ಸಮಾಧಾನ ಸ್ಥಿತಿಯಲ್ಲಿ ಇಡಲಾಗುತ್ತಿರಲಿಲ್ಲ ಸಾಯಿಬಾಬಾ ಅವರ ಕೃಪೆಯಾದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿರಬಹುದೆಂದು ಭಾವಿಸಿ ಶಿರಡಿಗೆ ಬಂದು ಮಸೀದಿಯನ್ನು ಅವರು ಪ್ರವೇಶಿಸಿದರು ಆಗ ಈರುಳ್ಳಿಯನ್ನು ಹಿಡಿದು ತಿನ್ನುತ್ತಿದ್ದ ಬಾಬಾ ಅವರನ್ನು ಕಂಡ ಕೂಡಲೇ ಅವರ ಮನಸ್ಸಿನಲ್ಲಿ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುವ ಈ ಫಕೀರನಿಂದ ನನಗೆ ಏನು ಪ್ರಯೋಜನ ಎಂದುಕೊಂಡರು ಸಾಯಿಬಾಬಾ ಆ ರೈತರ ಇಂಗಿತವನ್ನು ಕಾಕಾ ಸಾಹೇಬರಿಗೆ ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದು ಅವರು ಮಾತ್ರ ಅದನ್ನು ತಿನ್ನಬಲ್ಲರೂ ಇತರರಿಗೆ ತಿನ್ನಲು ಶಕ್ಯವಿಲ್ಲ ಎಂದು ಹೇಳಿದರು ಈ ಮಾತು ಕೇಳಿದ ಆ ಸಾಧಕರಿಗೆ ಆಶ್ಚರ್ಯವಾಯಿತು ಬಾಬಾ ಅವರ ಪಾದಗಳಿಗೆರಗಿ ಶರಣು ಹೊಂದಿದರು ನಂತರ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳನ್ನೆಲ್ಲವನ್ನೂ ಬಾಬಾ ಅವರಿಗೆ ಹೇಳಿ ಸಮಂಜಸವಾದ ಉತ್ತರ ಪಡೆದರು ಈ ರೀತಿ ತೃಪ್ತಿಯಿಂದ ಆಶೀರ್ವಾದ ಪಡೆದು ಉದಿಯನ್ನು ಸ್ವೀಕರಿಸಿ ಶಿರಡಿಯಿಂದ ಹೋದರು ಅವರಿಗೆ ಸರ್ಪದಂಶ ಈ ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಹೇಗೆ ಅನಾಹುತಗಳನ್ನು ನಿರೀಕ್ಷಿಸುತ್ತಿದ್ದರು ಮತ್ತು ಮೀರಿಕರರನ್ನು ಹೇಗೆ ಕಾಪಾಡಿದರು ಎಂಬುದನ್ನು ತಿಳಿಸಿರ ತಿಳಿಸಿದ್ದೇನೆ ಅಷ್ಟೆ ಈಗ ಇದಕ್ಕಿಂತ ಅದ್ಭುತವಾದ ಕಥೆಯೊಂದನ್ನು ಕೇಳಿದ್ರೆ ಒಂದು ದಿನ ಶ್ಯಾಮ ಅವರು ವಿಷಪೂರಿತ ಸರ್ಪದಿಂದ ಕಚ್ಚಲ್ಪಟ್ಟರು ಕಿರುಬೆರಳಿಗೆ ಸರ್ಪವು ಕಡಿದಿದ್ದರಿಂದ ವಿಷವು ದೇಹಕ್ಕೆಲ್ಲ ವ್ಯಾಪಿಸಿತು ಯಾತನೆ ಬಹಳವಾಗಿ ಅವರಿಗೆ ಬದುಕುವ ಭರವಸೆ ಉಳಿದಿರಲಿಲ್ಲ ಅವರ ಸ್ನೇಹಿತರು ಎಂದಿನಂತೆ ಅವರನ್ನು ವಿಠೋಪ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದರು ಅಷ್ಟರಲ್ಲಿ ಶ್ಯಾಮ್ ಅವರು ತಮ್ಮ ವಿಠೋಬ ಬಾಬಾ ಅವರಲ್ಲಿಗೆ ಮಸೀದಿಗೆ ಧಾವಿಸಿದರು ಬಾಬಾ ಶ್ಯಾಮ್ ಅವರನ್ನು ನೋಡಿ ಒಮ್ಮೆಲೇ ಬೈಯಲಾರಂಭಿಸಿದರು ಕೋಪದಿಂದ ನೀಚನೆ ಮೇಲೆ ಹತ್ತಬೇಡ ಎಚ್ಚರಿಕೆಯಿಂದ ಇರು ಹೋಗು ಇಳಿದು ಹೋಗು ಎಂದು ಒದರಾಡಿದರು ಸಾಯಿ ಅವರ ಈ ನಡತೆಯನ್ನು ನೋಡಿ ಶ್ಯಾಮ್ ಎದೆಗುಂದಿದರು ಮಸೀದಿಯೇ ತಮ್ಮ ಮನೆ ಬಾಬಾ ಅವರೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದವರನ್ನು ಈ ರೀತಿ ಓಡಿಸಿದರೆ ಅವರು ಎಲ್ಲಿಗೆ ಹೋಗಬೇಕು ಅವರು ಜೀವಿತದ ಆಸೆ ಬಿಟ್ಟು ಮೌನದಿಂದ ನಿಂತರು ಸ್ವಲ್ಪ ಹೊತ್ತಿನ ನಂತರ ಬಾಬಾ ಶಾಂತಚಿತ್ತರಾಗಿ ಶ್ಯಾಮ ಅವರನ್ನು ಕರೆದುಕೊಂಡು ಹೆದರ್ಬೇಡ ಸ್ವಲ್ಪವೂ ಚಿಂತಿಸಬೇಕಿಲ್ಲ ದಯಾಮಯನಾದ ಫಕೀರನ್ನು ನಿನ್ನನ್ನು ರಕ್ಷಿಸುತ್ತಾನೆ ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಚಿಂತೆ ಬಿಡು ಎಂದು ಹೇಳಿದರು ನಂತರ ಕಾಕಾ ಸಾಹೇಬ್ ತಾತ್ಯಾ ಪಾಟೀಲರನ್ನು ಕರೆದು ಶ್ಯಾಮ ಶ್ಯಾಮನು ತನಗೆ ಬೇಕಾದ ಆಹಾರ ತಿನ್ನಲಿ ಬೇಕಾದ ಹಾಗೆ ಅಡ್ಡಾಡಲಿ ಆದರೆ ರಾತ್ರಿ ಮಲಗಿಕೊಳ್ಳುವುದು ಬೇಡ ಎಂದು ಹೇಳಿ ಕಳಿಸಿದರು ಇದನ್ನು ಪಾಲಿಸಿದ ಶ್ಯಾಮ್ ಮರುದಿನ ಬೆಳಗ್ಗೆ ಗುಣ ಹೊಂದಿದರು ಬಾಬಾ ಅವರು ಹೋಗು ಹೋಗು ಇಳಿದು ಹೋಗು ಎಂದು ಹೇಳಿದ್ದುದು ಶ್ಯಾಮ್ ಅವರಿಗಲ್ಲ ಅದು ಸರ್ಪಕ್ಕೆ ಮತ್ತು ಅದರ ವಿಷಕ್ಕೆ ನೇರವಾದ ಆಜ್ಞೆ ಆಗಿತ್ತೆಂಬುದನ್ನು ನಾವು ಗಮನಿಸಬೇಕು ಇದರಂತೆ ಇತರರಂತೆ ಅವರು ಮಂತ್ರ ಪ್ರಯೋಗಿಸಲಿಲ್ಲ ಅವರ ಮಾತುಗಳೇ ಮಂತ್ರಗಳಾಗಿದ್ದವು ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ತರದ ಬೇರೆ ಕಥೆಯನ್ನಾಗಲಿ ಕೇಳುವರು ಅವರಿಗೆ ಬಾಬಾ ಅವರಲ್ಲಿ ದೃಢವಾದ ನಂಬಿಕೆ ಉಂಟಾಗುವುದು ಈ ಮಾಯ ಎಂಬ ಸಂಸಾರವನ್ನು ದಾಟಲು ಸುಲಭವಾದ ಸಾಧನವೆಂದರೆ ಸಾಯಿಬಾಬಾ ಅವರ ನಾಮಸ್ಮರಣೆಯೊಂದೆ ಕಾಲರಾ ನಿಯಮೋಲ್ಲಂಘನ ಒಂದು ಸಾರಿ ಕಾಲರಾ ಜಾಡ್ಯವು ಶಿರಡಿಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿತ್ತು ಗ್ರಾಮವಾಸಿಗಳು ಶಿರಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕವನ್ನು ಕಡಿದು ಹಾಕಿದರು ಊರಿನವರೆಲ್ಲಾ ಸೇರಿ ಕಾಲರಾ ತಡೆಗಟ್ಟಲು ಯಾವ ಸೌದೆಗಾಡಿಯೂ ಶಿರಡಿಯೊಳಗೆ ಬರಬಾರದು ಮತ್ತು ಯಾರೂ ಪ್ರಾಣಿ ವಧೆ ಮಾಡಬಾರದು ಎಂಬ ನಿಯಮಗಳನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ತೀರ್ಮಾನಿಸಿದರು ಕಾಕಾ ಜನರ ಈ ಮೂಢನಂಬಿಕೆಯನ್ನು ಅರಿತು ಅವುಗಳನ್ನು ಗಮನಿಸಲೇ ಇಲ್ಲ ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆ ಗಾಡಿಯೊಂದು ಶಿರಡಿಗೆ ಬಂತು ಆಗ ಹಳ್ಳಿಯವರೆಲ್ಲ ಹಳ್ಳಿಯಲ್ಲಿ ಕಟ್ಟಿಗೆ ಅಭಾವವಿತ್ತು ಆದರೂ ನಿಯಮಕ್ಕನುಸಾರವಾಗಿ ಯಾರೂ ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಬಿಡಲಿಲ್ಲ ಇದನ್ನು ನೋಡಿದ ಕೂಡಲೇ ಬಾಬಾ ಸ್ವತಃ ಅಲ್ಲಿಗೆ ಹೋಗಿ ಬಂದ ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಕರೆದುಕೊಂಡು ಬಂದರು ಬಾಬಾ ಅವರನ್ನು ತಡೆಯುವ ಧೈರ್ಯ ಯಾರಿಗೂ ಇರಲಿಲ್ಲ ಧುನಿಗೆ ಕಟ್ಟಿಗೆ ಬೇಕಾದದ್ದರಿಂದ ಎಲ್ಲ ಕಟ್ಟಿಗೆಯನ್ನು ಅವರೇ ಕೊಂಡರು ಬಾಬಾ ಹಗಲಿರುಳು ಧುನಿಯನ್ನು ಉರಿಸುತ್ತಲೇ ಇದ್ದರು ಆದುದರಿಂದ ಅವರಿಗೆ ಕಟ್ಟಿಗೆಯನ್ನು ಶೇಖರಿಸಿ ಇಡಬೇಕಾಗಿತ್ತು ಬಾಬಾ ಅವರ ಮಸೀದಿಗೆ ಯಾರು ಬೇಕಾದರೂ ಬರಬಹುದಿತ್ತು ಅವರು ಬಾಗಲನ್ನಾಗಲಿ ಬೀಗವನ್ನಾಗಲಿ ಹಾಕುತ್ತಿರಲಿಲ್ಲ ಕೆಲವು ಬಡವರು ತಮಗೆ ಬೇಕಾದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದರು ಅದಕ್ಕೆ ಬಾಬಾ ಎಂದೂ ಬೇಡವೆನ್ನುತ್ತಿರಲಿಲ್ಲ ಪ್ರಪಂಚವೆಲ್ಲ ಪರಮಾತ್ಮ ವ್ಯಾಪಿಸಿದ್ದಾನೆ ಎಂಬುದನ್ನು ಅವರು ಆ ಮನಗಂಡಿದ್ದರು ಯಾರಲ್ಲಿಯೂ ದ್ವೇಷ ಬೆಳೆಸುತ್ತಿರಲಿಲ್ಲ ಬಾಬಾ ವಿರಕ್ತರಾಗಿದ್ದರೂ ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಲೆತು ಅವರ ಮಾರ್ಗದರ್ಶಕರಾಗಿದ್ದರು ಭಕ್ತಿಯ ಪರೀಕ್ಷೆ ಬಾಬಾ ಎರಡನೇ ನಿಯಮವನ್ನು ಹೇಗೆ ಮುರಿದರೆಂದು ಈಗ ನೋಡೋಣ ಈ ನಿಯಮ ಜಾರಿಯಲ್ಲಿರುವಾಗ ಯಾರೋ ಒಬ್ಬರು ಮಸೀದಿಯ ಹತ್ತಿರ ಒಂದು ಹಾಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು ಅದು ಬಹಳ ಕೃಷವಾಗಿ ಮರಣಾವಸ್ಥೆಯಲ್ಲಿತ್ತು ಆ ಸಮಯದಲ್ಲಿ ಮಾಲೆಯ ಗಾಂಧ ಪೀರ್ ಬಹಮದ್ ಬಡೆ ಬಾಬಾ ಅವರು ಅಲ್ಲಿದ್ದರು ಬಾಬಾ ಆ ಹಾಡನ್ನು ಒಂದೇ ಏಟಿಗೆ ಹೊಡೆದುಕೊಳ್ಳಬೇಕೆಂದು ಹೇಳಿದರು ಬಾಬಾ ಸಾಯಿ ಬಾಬಾ ಅವರಲ್ಲಿ ಬಹಳ ಗೌರವವನ್ನಿಟ್ಟಿದ್ದರು ಅವರು ಯಾವಾಗಲೂ ಬಾಬಾ ಅವರ ಬಲಗಡೆ ಕುಳಿತಿರುತ್ತಿದ್ದರು ಬಡೆ ಬಾಬಾ ಹುಕ್ಕಾ ಸೇದಿದ ನಂತರವೇ ಅದನ್ನು ಬಾಬಾ ಸೇದುತ್ತಿದ್ದರು ಮಧ್ಯಾಹ್ನದ ಊಟದ ಸಮಯದಲ್ಲಿ ಎಲೆ ಬಡಿಸಿದ ನಂತರ ಬಾಬಾ ಅವರು ಬಡೆ ಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ಊಟ ಮಾಡುತ್ತಿದ್ದರು ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಅವರಿಗೆ ಐವತ್ತು ರೂಪಾಯಿ ಕೊಡುತ್ತಿದ್ದರು ಬಡೇ ಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬೀಳ್ಕೊಡುತ್ತಿದ್ದರು ಅವರ ಮೇಲೆ ಅಷ್ಟೊಂದು ಬಾಬಾ ಅವರ ಪ್ರೀತಿ ವಿಶ್ವಾಸ ಮತ್ತು ಆಧಾರ ಬಾಬಾ ಅವರು ಹಾಡನ್ನು ವಧಿಸು ಎಂದು ಹೇಳಿದುದನ್ನು ಅವರು ಕೇಳಿದರು ಕಾರಣವಿಲ್ಲದೆ ಅದನ್ನೇಕೆ ಏಕೆ ವಹಿಸಬೇಕು ವಧಿಸಬೇಕು ಎಂದು ಹೇಳಿ ನಿರಾಕರಿಸಿದರು ನಂತರ ಬಾಬಾ ಶ್ಯಾಮ್ ಅವರಿಗೆ ಹೇಳಿದರು ಶ್ಯಾಮ್ ಕೂಡಲೇ ರಾಧಾಕೃಷ್ಣ ಮಾಹಿಯ ಬಳಿಗೆ ಹೋಗಿ ಚೂರಿಯನ್ನು ತಂದು ಬಾಬಾ ಅವರ ಮುಂದಿಟ್ಟರು ರಾಧಾಕೃಷ್ಣಮಾಯಿಗೆ ಸಮಾಚಾರ ತಿಳಿಯಿತು ಆದುದರಿಂದ ಅವಳು ಶ್ಯಾಮ್ ಅವರನ್ನು ಕರೆದು ಚೂರಿಯನ್ನು ಮರಳಿ ಕೊಡುವಂತೆ ಕೇಳಿದಳು ಶ್ಯಾಮ್ ಬೇರೆ ಚೂರಿಯನ್ನು ತೆಗೆ ತೆಗೆದುಕೊಂಡು ಬರುವೆನೆಂದು ಹೇಳಿ ಹೊರಟು ಹೋಗಿ ಹಿಂದಿರುಗಲೇ ಇಲ್ಲ ನಂತರ ಕಾಕಾ ಸಾಹೇಬರ ಸರತಿ ಬಂತು ಅವರು ಪುಟವಿಟ್ಟ ಚಿನ್ನ ಆದರೂ ಪರೀಕ್ಷಿಸಲೇಬೇಕಿತ್ತು ಬಾಬಾ ಅವರು ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಹಾಡನ್ನು ಒದಿಸಲು ಹೇಳಿದರು ಆದರೆ ಕಾಕಾ ಆಜ್ಞೆ ಕೂಡಲೇ ಕಾಕಾ ಆಜ್ಞೆ ಪಾಲಿಸಲು ಸಿದ್ಧರಾದರು ಕಾಕಾ ಸಾಹೇಬ್ ಶುದ್ಧ ಬ್ರಾಹ್ಮಣರು ಪ್ರಾಣಿ ವಧೆ ಅವರಿಂದ ಕನಸಿನಲ್ಲಿಯೂ ಆಗದ ಮಾತು ಹಿಂಸಾತ್ಮಕ ವಿಚಾರಗಳಿಗೆ ಹಿರಿಯು ಹಿಂಜರಿಯುತ್ತಿದ್ದ ಅವರು ಹಾಡನ್ನು ವಧಿಸಲು ನಿಶ್ಚಯ ಮಾಡಿದರು ಅಲ್ಲಿದ್ದವರೆಲ್ಲರೂ ಮಹಮ್ಮದೀಯರಾದ ಬಾಬಾ ಅವರೇ ಸಮ್ಮತಿಸಲಿಲ್ಲ ಈ ಅಂಜುಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸಿದನು ಎಂದು ಅಚ್ಚರಿಗೊಂಡರು ದೋತರ ಏರಿಸಿ ಕೈಯನ್ನು ಮೇಲಕ್ಕೆತ್ತಿ ಬಡೇ ಬಾಬಾ ಅವರ ಕೊನೆಯ ಆಜ್ಞೆಯನ್ನು ಕಾಕಾ ನಿರೀಕ್ಷಿಸುತ್ತಿದ್ದರು ಆಗ ಬಾಬಾ ಏನು ಯೋಚಿಸುತ್ತಿರುವೆ ಕೊಲ್ಲು ಎಂದು ನುಡಿದರು ಆಗ ಕಾಕಾ ತತ್ತಕ್ಷಣ ಆಡಿಗೆ ಹೊಡೆಯೋರಲ್ಲಿದ್ದರೂ ಕೂಡಲೇ ಬಾಬಾ ನಿಲ್ಲು ನೀನೆಷ್ಟು ಕಠಿಣ ಹೃದಯವಾದವನೋ ಅದನ್ನೇಕೆ ಕೊಲ್ಲುವೆ ಎಂದು ಅವರನ್ನು ತಡೆದರು ಆಗ ಕಾಕಾ ಸಾಹೇಬರು ಚೂರಿಯನ್ನು ಕೆಳಗಿಟ್ಟು ಬಾಬಾ ನಿಮ್ಮ ಅಮೃತವಾಣಿಯೇ ನಮಗೆ ಶಾಸನ ನಮಗೆ ಇತರ ನಿಯಮಗಳು ತಿಳಿದಿಲ್ಲ ನಾವು ನಿಮ್ಮನ್ನೇ ನಂಬಿರುವೆವು ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೇ ಇಲ್ಲ ಮತ್ತು ಅದನ್ನು ಚಿಂತಿಸುವ ಗೊಡವೆಗೂ ನಾವು ಹೋಗುವುದಿಲ್ಲ ಗುರುವಿನ ಆಜ್ಞೆಯನ್ನು ಚಾಚು ತಪ್ಪದೆ ನಡೆಸುವುದೊಂದೇ ನಮ್ಮ ಧರ್ಮ ಎಂದು ಹೇಳಿದರು ಆಗ ಬಾಬಾ ತಾವೇ ಅದರ ಆಹುತಿಯನ್ನು ಮಾಡುವೆನೆಂದು ಹೇಳಿದರು ಫಕೀರರು ತಂಗುವ ತಕಿಯಾ ಎಂಬ ಸ್ಥಳದಲ್ಲಿ ಅದರ ಆಹುತಿ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿದರು ಆದರೆ ಅದು ಮಾರ್ಗದಲ್ಲಿಯೇ ಮರಣ ಹೊಂದಿದೆ ಹೆಮಾಡ ಪಂಥರು ಶಿಷ್ಯರನ್ನು ಈ ಕೆಳಕಂಡಂತೆ ವಿಂಗಡಿಸಿ ಈ ಅಧ್ಯಾಯವನ್ನು ಮುಗಿಸುತ್ತಾರೆ ಶಿಷ್ಯರಲ್ಲಿ ಮೂರು ತರಹ ಮೊದಲನೆಯವನು ಉತ್ತಮ ಎರಡನೇ ಅವನು ಮಧ್ಯಮ ಮೂರನೇ ಅವನು ಸಾಮಾನ್ಯ ಗುರುವಿಗೆ ಏನು ಬೇಕೆಂಬುದನ್ನು ಅವನ ಆಜ್ಞೆಗೆ ಆಜ್ಞೆಗೆ ಕಾಯದೆ ಅವರ ಸೇವೆ ಮಾಡುವವನು ಮೊದಲೇ ವರ್ಗಕ್ಕೆ ಸೇರಿದವನು ಅವನೇ ಉತ್ತಮ ಆದರೆ ಆಜ್ಞೆಯನ್ನು ಬರೀ ಪರಿಪಾಲಿಸುವವನು ಎರಡನೇ ವರ್ಗಕ್ಕೆ ಸೇರಿದವನು ಅವನು ಮಧ್ಯಮ ಗುರುವಿನ ಆಜ್ಞೆಯನ್ನು ಪಾಲಿಸದವನು ಮತ್ತು ತಮ್ಮ ಕರ್ತವ್ಯವನ್ನು ಮುಂದೂಡುವವನು ಮೂರನೇ ವರ್ಗಕ್ಕೆ ಸೇರಿದವನು ಅವನು ಸಾಮಾನ್ಯ ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ ಅವರಿಗೆ ಹಠ ಯೋಗ ಮತ್ತು ಇತರ ಯೋಗಾಧ್ಯಯನಗಳ ಅವಶ್ಯಕತೆ ಇರುವುದಿಲ್ಲ ಇಂಥ ಭಕ್ತರು ಶ್ರೀ ಬಹು ಶೀಘ್ರವಾಗಿ ಮುಕ್ತಿ ಮಾರ್ಗವನ್ನು ಕ್ರಮಿಸುವರು ಮುಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಹಾಸ್ಯ ಮತ್ತು ವಿನೋದವನ್ನು ನೋಡೋಣ ಶ್ರೀ ಸಾಯಿ ಪ್ರಮಣಾಮ ಇಲ್ಲಿಗೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮುಗಿಯಿತು ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ